ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಮಕ್ಕಳೇ ಆಲಸ್ಯ ತ್ಯಜಿಸಿರಿ ಮುದ್ದು ಮಕ್ಕಳೇ ದೊರೆತಿದೆ ಮಧುವನದಲ್ಲೂ ಹೂಗಳರಳಿವೆ ಧರಣಿ ಎಚ್ಚೆತ್ತಿದೆ ಆಗಸವೆದ್ದಿದೆ ಧರಣಿ ಎಚ್ಚೆತ್ತಿದೆ ಆಗಸವೆದ್ದಿದೆ ನನ್ನ ಕಣ್ಮಣಿಗಳೇಳಿರಿ ಮುದ್ದು ಮಕ್ಕಳೇ ಹೇಳಿರಿ ಪಕ್ಷಿಯ ಕಲರವ ಕರ್ಣಗಳಿಗೆ ಅಮೃತ ರಸಧಾರೆ ರೆಂಬೆ ಕುಂಬೆಯಲಿ ಪಕ್ಷಿಯ ಕಲರವ ಕರ್ಣಗಳಿಗೆ ಅಮೃತ ರಸಧಾರೆ ಪ್ರಭು ಮಿಲನಕ್ಕೆ ಇದೆ ಸಮಯವು ಪ್ರಭು ಮಿಲನಕ್ಕೆ ಮುಹೂರ್ತವಿದೇಳಿರಿ ಮುದ್ದು ಮಕ್ಕಳೇ ಹೇಳಿರಿ 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 ಕಳೆದುಕೊಳ್ಳುವರು ಜಾಗೃತರಾದರೆ ಪಡೆದುಕೊಳ್ಳುವರು ನಿದ್ರಿಸುವವರು ಕಳೆದುಕೊಳ್ಳುವರು ಜಾಗೃತರಾದರೆ ಪಡೆದುಕೊಳ್ಳುವರು ಬಾಬಾನ ಪ್ರೀತಿಯ ವಾಣಿಯ ಆಲಿಸಿ ಬಾಬಾನ ಮಧುರ ವಾಣಿಯ ಆಲಿಸಿ ಪ್ರೀತಿಯ ಮಕ್ಕಳೇಳಿರಿ ಮುದ್ದು ಮಕ್ಕಳೇಳಿರಿ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇಳಿರಿ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇಳಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಮಕ್ಕಳೇ ಆಲಸ್ಯ ತ್ಯಜಿಸಿರಿ ಮುದ್ದು ಮಕ್ಕಳೇ
ಮಕ್ಕಳೇ ಏಳಿರಿ, ಮುದ್ದು ಮಕ್ಕಳೇ ಏಳಿರಿ, ಮುದ್ದು ಮಕ್ಕಳೇ ಏಳಿರಿ. Thank you.
ಸೃಷ್ಟಿಯ ರಂಗಮಂಚದಲ್ಲಿ ಸರ್ವರಿಂದ ಭಿನ್ನ ಹಾಗೂ ಪರಮಾತ್ಮ ತಂದೆಗೆ ಪ್ರಿಯ ವಿಶೇಷ ಆತ್ಮನಾಗಿದ್ದೇನೆ. ನಾನು ಅತಿ ಸೂಕ್ಷ್ಮ ಪವಿತ್ರ ಸ್ವರೂಪನಾಗಿದ್ದೇನೆ. ನಾನಾತ್ಮ, ಈ ದೇಹದ ಮಾಲೀಕ ಹಾಗೂ ಕರ್ಮೇಂದ್ರಿಯಗಳ ರಾಜನಾಗಿದ್ದೇನೆ. ಮೂಲ ರೂಪದಲ್ಲಿ ನಾನು ಪರಮ ಪವಿತ್ರ ಆತ್ಮನಾಗಿದ್ದೇನೆ. ನಾನು ಈ ದೇಹದಿಂದ ಭಿನ್ನ, ನನ್ನಿಂದ ನಿರಂತರವಾಗಿ ಪವಿತ್ರತೆಯ ಕಿರಣಗಳು ಹರಡುತ್ತಿದೆ. ಪವಿತ್ರತೆಯ ಪ್ರಕಾಶ ನಾಲ್ಕು ಕಡೆ ಪ್ರವಾಹಿತಗೊಳ್ಳುತ್ತಿದೆ ಹಾಗೂ ವಿಶ್ವದಲ್ಲಿ ವ್ಯಾಪ್ತವಾಗುತ್ತಿದೆ. ನನ್ನಲ್ಲಿ ಪವಿತ್ರತೆಯ ಅನಂತ ಶಕ್ತಿ ಇದೆ. ನಾನು ಒಂದು ಜ್ಯೋತಿಯಾಗಿದ್ದೇನೆ, ಪವಿತ್ರತೆಯ ಜ್ಯೋತಿ. ನನ್ನ ಪವಿತ್ರತೆಯ ಪ್ರಕಾಶ ಪಾಪವನ್ನು ನಷ್ಟ ಮಾಡುವಂತಹದ್ದು. ನಾನು ಪರಮ ಪವಿತ್ರ ಆತ್ಮ. ನನ್ನಲ್ಲಿ ಹೀಲಿಂಗ್ ಪವರ್ ಇದೆ. ನಾನು ಈ ಶರೀರದಲ್ಲಿ ವಿರಾಜಮಾನನಾಗಿದ್ದೇನೆ. ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವಂತಹ ನಕ್ಷತ್ರ, ನಾನಾತ್ಮ, ಈ ದೇಹದಿಂದ ಭಿನ್ನನಾಗಿ ಈಗ ನಾನಾತ್ಮ ಈ ದೇಹದಿಂದ ಭಿನ್ನವಾಗಿ ಮೇಲೆ ಮೇಲೆ ಹೋಗುತ್ತಿದ್ದೇನೆ. ಒಂದು ದಿವ್ಯ ಪ್ರಕಾಶತೆಯ ಲೋಕಕ್ಕೆ ತಲುಪುತ್ತಿದ್ದೇನೆ. ಸಾವಿರಾರು ಚಂದ್ರಗಳಿಗಿಂತ ಅಧಿಕ ಶ್ವೇತ ಪ್ರಕಾಶವನ್ನು ಒಳಗೊಂಡಿರುವ ಲೋಕ ಇದು. ಸೂಕ್ಷ್ಮವತನವಾಗಿದೆ. ಇಲ್ಲಿ ಸೂಕ್ಷ್ಮವತನಧಾರಿ ಅವ್ಯಕ್ತ ಬ್ರಹ್ಮ ಬಾಬಾರವರು ನಿವಾಸಿಯಾಗಿದ್ದಾರೆ. ಇಲ್ಲಿ ಸೂಕ್ಷ್ಮ ವತನಧಾರಿ ಅವ್ಯಕ್ತ ಬಾಬಾರವರ ನಿವಾಸವಾಗಿದೆ.
ನಾನು ಸಹ ಸೂಕ್ಷ್ಮ ಶರೀರದಲ್ಲಿದ್ದೇನೆ. ನನ್ನ ಅಲೌಕಿಕ ಪಿತಾ ಅವ್ಯಕ್ತ ರೂಪಧಾರಿ ಬ್ರಹ್ಮ, ಇವರ ಸನ್ಮುಖದಲ್ಲಿ ನಾನು ನಿಂತಿದ್ದೇನೆ. ಅವರು ನನ್ನನ್ನು ಅತಿ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದಾರೆ. ಅವರು ನನಗೆ ದೃಷ್ಟಿಯನ್ನು ಕೊಡುತ್ತಿದ್ದಾರೆ. ಅವರ ಪ್ರೀತಿಯಲ್ಲಿ ನಾನು ಮಗ್ನನಾಗಿ ಅವರ ದೃಷ್ಟಿಯಿಂದ ಪ್ರಕಾಶತೆ ಹಾಗೂ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇನೆ. ನಾನು ಅತಿ ಪ್ರೀತಿಯಿಂದ ಹೇಳುತ್ತಿದ್ದೇನೆ, ಗುಡ್ ಮಾರ್ನಿಂಗ್ ಬಾಬಾ. ಬಾಬಾರವರು ಸಹ ಹೇಳುತ್ತಿದ್ದಾರೆ, ಮಗು ಗುಡ್ ಮಾರ್ನಿಂಗ್. ಸದಾ ಡೈಮಂಡ್ ಮಾರ್ನಿಂಗ್. ನಾನು ಅವರನ್ನು ಕೇಳುತ್ತಿದ್ದೇನೆ, ಬಾಬಾ ನೀವು ನನ್ನನ್ನು ಪ್ರೀತಿ ಮಾಡುವಿರಾ? ಬಾಬಾರವರು ಹೇಳುತ್ತಿದ್ದಾರೆ, ನೀನಂತೂ ಮಗು ನನ್ನ ಕಣ್ಗಳ ಮಣಿಯಾಗಿದ್ದೀರಿ. ಪ್ರಾಣಕ್ಕಿಂತ ಮಿಗಿಲಾಗಿದ್ದೀರಿ. ಬಾಬಾರವರ ಸಂಪೂರ್ಣ ಪ್ರೀತಿ ನಿಮಗಾಗಿಯೇ ಇದೆ. ಬಾಬಾರವರು ಬಂದಿರುವುದೇ ನಿಮಗೆ ಪ್ರೀತಿಯ ಜೋಗುಳವನ್ನು ಹಾಡಿ ಜನ್ಮ ಜನ್ಮಾಂತರದ ಬಾಯಾರಿಕೆಯನ್ನು ನೀಗಿಸಲು. ಬಾಬಾರವರ ಉತ್ತರವನ್ನು ಕೇಳಿ ನನ್ನ ಮನಸ್ಸು ನವಿಲಿನಂತೆ ನರ್ತಿಸುತ್ತಿದೆ. ಬಾಬಾರವರು ನನಗೆ ದೃಷ್ಟಿಯನ್ನು ನೀಡುತ್ತಿದ್ದಾರೆ. ಆ ದೃಷ್ಟಿಯಿಂದ ನಾನು ಸೂಕ್ಷ್ಮವಾಗುತ್ತಿದ್ದೇನೆ, ಅತಿ ಸೂಕ್ಷ್ಮ. ಹಾಗೂ ಜ್ಯೋತಿ ಬಿಂದುವಾಗಿ ಅವರ ಸನ್ಮುಖದಲ್ಲಿ ಸ್ಥಿತನಾಗುತ್ತಿದ್ದೇನೆ. ಅವರನ್ನು ಸ್ಪರ್ಶಿಸಿದ ಮರುಕ್ಷಣವೇ ಪವಿತ್ರತೆಯ ಶ್ವೇತ ಕಿರಣಗಳು ಹರಡುತ್ತಿದೆ. ಅವರ ಅನಂತ ತೇಜಸ್ಸು ನನಗೆ ಅಪರಿಮಿತವಾದ ಸುಖವನ್ನು ಪ್ರದಾನ ಮಾಡುತ್ತಿದೆ. ಅವರನ್ನು ಸದಾ ನೋಡುತ್ತಿರುವ ಆಸೆ ನನ್ನದಾಗಿದೆ. ಇದು ನನ್ನ ಪ್ರಾಣೇಶ್ವರ ಪರಮ ಪಿತನೊಂದಿಗೆ ಮಿಲನವಾಗಿದೆ. ಅವರ ಪವಿತ್ರತೆಯ ಕಿರಣಗಳು ನನ್ನಲ್ಲಿ ಸಮಾವೇಶಗೊಳ್ಳುತ್ತಿದೆ.
ನನ್ನಲ್ಲಿ ಪವಿತ್ರತೆಯ ಪ್ರಕಾಶತೆಯು ವೃದ್ಧಿಯಾಗುತ್ತಿದೆ. ನಿರಂತರವಾಗಿ ಅವರ ಶಕ್ತಿಶಾಲಿ ಕಿರಣಗಳು ನನ್ನ ಮೇಲೆ ಹರಡುತ್ತಿದೆ. ಈ ಪವಿತ್ರತೆಯು ನನ್ನನ್ನು ಆನಂದಿತಗೊಳಿಸುತ್ತಿದೆ. ನನ್ನ ಚಿತ್ತವು ಶಾಂತಗೊಳ್ಳುತ್ತಿದೆ. ನನಗೆ ಅನುಭವವಾಗುತ್ತಿದೆ ಪವಿತ್ರತೆಯ ಶುದ್ಧ ಭೋಜನವನ್ನು ಗ್ರಹಣ ಮಾಡಿ ನಾನಾತ್ಮ ಸಂಪೂರ್ಣ ತೃಪ್ತವಾಗುತ್ತಿದ್ದೇನೆ. ನಾಲ್ಕು ಕಡೆ ಪವಿತ್ರತೆಯೇ ಪವಿತ್ರತೆ ಇದೆ. ಪವಿತ್ರತೆಯ ವೈಬ್ರೇಷನ್ಸ್ ಅನ್ನು ಪಡೆದು ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗುತ್ತಿದ್ದೇನೆ. ಪವಿತ್ರತೆಯ ಸಾಗರದಲ್ಲಿ ತಲ್ಲೀನನಾಗಿದ್ದೇನೆ. ಹೃದಯವು ಇಲ್ಲಿಯೇ ಇರಲು ಬಯಸುತ್ತಿದೆ. ಸಮಯವು ಕಳೆಯುತ್ತಿದೆ. ನಾನಾತ್ಮ ಸರ್ವಶಕ್ತಿಗಳನ್ನು ತುಂಬಿಕೊಂಡು ಈಗ ಮತ್ತೆ ಕೆಳಗೆ ಸಾಕಾರ ಸೃಷ್ಟಿಗೆ ಹೋಗುತ್ತಿದ್ದೇನೆ. ಮತ್ತೆ ದೇಹದ ಕರ್ಮ ಕ್ಷೇತ್ರದಲ್ಲಿ ಬಂದಿದ್ದೇನೆ. ನನ್ನಿಂದ ನಾಲ್ಕು ಕಡೆ ಪವಿತ್ರತೆಯ ವೈಬ್ರೇಷನ್ ಸರಡುತ್ತಿದೆ. ನಾನು ಅತಿ ಸೂಕ್ಷ್ಮ, ಪರಮ ಪವಿತ್ರ, ಮಾಯಾ ಜೀತನಾಗಿದ್ದೇನೆ. ಪವಿತ್ರತೆ ನನ್ನ ಜೀವನದ ಶೃಂಗಾರವಾಗಿದೆ. ನಾನು ಈ ಶೃಂಗಾರದಿಂದ ಇಡೀ ದಿನ ಅಲಂಕೃತಗೊಂಡು ಇರುವೆನು. ಈ ಪವಿತ್ರತೆಯ ಶಕ್ತಿಯ ಮುಂದೆ ಕಾಮ ಕ್ರೋಧದ ಅಪವಿತ್ರತೆಯು ನಿಲ್ಲಲು ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿರುವ ಸರ್ವ ಮನುಷ್ಯ ಮಾತ್ರರು ನನ್ನ ಸಹೋದರ ಸಹೋದರರಾಗಿದ್ದಾರೆ. ಅವರೆಲ್ಲರೂ ಪವಿತ್ರ ಆತ್ಮಗಳು. ನಾನೆಲ್ಲರನ್ನು ಪವಿತ್ರ ದೃಷ್ಟಿಯಿಂದಲೇ ನೋಡುತ್ತಿದ್ದೇನೆ. ಸರ್ವರಿಗೂ ಪವಿತ್ರ ವೈಬ್ರೇಷನ್ಸ್ ಅನ್ನು ಕೊಟ್ಟು ಸುಖ ಶಾಂತಿಯ ಅನುಭವ ಮಾಡಿಸುತ್ತಿದ್ದೇನೆ. ನಾನು ಸ್ವರಾಜ್ಯ ಅಧಿಕಾರಿ, ಮಹಾಜ್ಯೋತಿಯಾಗಿದ್ದೇನೆ, ಸಂಪೂರ್ಣನಾಗಿದ್ದೇನೆ, ಸಂಪನ್ನನಾಗಿದ್ದೇನೆ, ತಂದೆಯ ಸಮಾನನಾಗಿದ್ದೇನೆ.
ಶಶಿಧರೆಯಲಿ ಗಗನದಿ ಮೊಳಗಿದ ಒಂದೇ ಸ್ವರಧಾರಿದು ಶಿವನಿಗೆ ಪ್ರಿಯನು ಬ್ರಹ್ಮ ಬಾಬ ಪ್ರೀತಿಯ ಪಿತನು ನಮ್ಮವನು ಉದ್ಭವಿಸಿ ಧರೆಯಲಿ ಗಗನದಿ ಮೊಳಗಿದ ಒಂದೇ ಸ್ವರಧಾರಿದು ಶಿವನಿಗೆ ಪ್ರಿಯನು ಬ್ರಹ್ಮ ಬಾಬ ಪ್ರೀತಿಯ ಪಿತನು ನಮ್ಮವನು ಉದ್ಭವಿಸಿ ಧರೆಯಲಿ ಗಗನದಿ ಮೊಳಗಿದ ಒಂದೇ ಸ್ವರಧಾರಿದು ಅಲೌಕಿಕ ಜೀವನದಿಂದ ಸತ್ಕರ್ಮಗಳ ವರದಾನವ ನೀಡಿದ ಅಭಿಮಾನವುಲೇಶವು ಸೆಳೆಯಲಿಲ್ಲ ಸೇವಕನಾಗಿ ಜಗವನ್ನು ಧರಿಸಿದ ಅಭಿಮಾನವುಲೇಶವು ಸೆಳೆಯಲಿಲ್ಲ ಜಗವನ್ನು ಧರಿಸಿದ ಸರ್ವ ಸಂಗಾತಿ ಸರ್ವರ ಮಿತ್ರನು ಸರ್ವರಿಗೆ ತಾಧಾರ ಶಿವನಿಗೆ ಪ್ರಿಯನು ಬ್ರಹ್ಮ ಬಾಬ ಪ್ರೀತಿಯ ಪಿತನು ನಮ್ಮವನು ಉದ್ಭವಿಸಿ ಧರೆಯಲಿ ಗಗನ ಧರೆಯಲಿ ಗಗನದಿ ಮೊಳಗಿದ ಒಂದೇ ಸ್ವರಧಾರಿದು ಸ್ವರಧಾರಿದು
ನಾನಾತ್ಮ ಶರೀರದಿಂದ ಭಿನ್ನವಾಗುತ್ತ ಸಾಕಾರ ಸೃಷ್ಟಿಯನ್ನು ಬಿಟ್ಟು ಆಕಾರಿ ಪ್ರಪಂಚಕ್ಕೆ ಹೋಗುತ್ತಿದ್ದೇನೆ. ಈ ಸಾಕಾರ ಪ್ರಪಂಚದ ಆಕರ್ಷಣೆಯಿಂದ ಭಿನ್ನ ಇದನ್ನ ಅನುಭವ ಮಾಡುತ್ತ ಆಕಾರಿ ಸ್ಥಿತಿಯಲ್ಲಿ ಸ್ಥಿತನಾಗುತ್ತ ಸಾಕಾರಿಯಿಂದ ಆಕಾರಿಯಾಗುತ್ತಿದ್ದೇನೆ. ಸಾಕಾರಿ ಪ್ರಪಂಚದ ಭಿನ್ನ ಭಿನ್ನ ಆಕರ್ಷಣೆಗಳಿಂದ ಭಿನ್ನ ಒಂದು ಸೆಕೆಂಡಿನಲ್ಲಿ ಭಿನ್ನವಾಗುತ್ತ ತಂದೆಗೆ ಅತಿ ಪ್ರಿಯವಾಗುತ್ತಿದ್ದೇನೆ. ಕರ್ಮ ಮಾಡುತ್ತ ಕರ್ಮ ಬಂಧನಗಳಿಂದ ಮುಕ್ತ ಬಂಧನ ಯುಕ್ತದಿಂದ ಬಂಧನ ಮುಕ್ತ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ಅಶರೀರಿಯಾಗಿ ಅವ್ಯಕ್ತ ವತನ ವಾಸಿಯಾಗಿದ್ದೇನೆ. ಈಗೀಗ ಡೈರೆಕ್ಷನ್ ಸಿಕ್ಕಿತು ಈಗೀಗ ಶರೀರದಿಂದ ಭಿನ್ನನಾಗಿ ಸಂಪೂರ್ಣ ಅಶರೀರಿ ಸ್ಥಿತಿಯ ಅನುಭವವನ್ನು ಮಾಡುತ್ತಿರುವೆನು. ಆತ್ಮ ಅಭಿಮಾನಿ ಬಂಧನ ಮುಕ್ತ ಯೋಗ ಯುಕ್ತ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ನಾನು ಸಹಜ ಯೋಗಿ ಸ್ವತಃ ಯೋಗಿ ಸದಾ ಯೋಗಿ ಕರ್ಮಯೋಗಿ ಶ್ರೇಷ್ಠ ಯೋಗಿಯಾಗಿದ್ದೇನೆ. ನನ್ನ ಸಂಕಲ್ಪವನ್ನು ಶ್ವಾಸವನ್ನು ಪ್ರಾಣೇಶ್ವರ ತಂದೆಯ ಜ್ಞಾನದ ಆಧಾರದಂತೆ ನಡೆಸುವವನಾಗಿದ್ದೇನೆ. ಯಾವ ಸಂಕಲ್ಪವನ್ನು ಎಷ್ಟು ಸಮಯ ನಡೆಸಬೇಕೋ ಅಷ್ಟು ಸಮಯವೇ ನಡೆಸುವ ಸ್ಥಿತಿ ನನ್ನದಿದೆ. ಈಗೀಗ ಶುದ್ಧ ಸಂಕಲ್ಪದಲ್ಲಿ ರಮಣ ಮಾಡುವೆ. ಈಗೀಗ ಸಂಕಲ್ಪದಲ್ಲಿ ಸ್ಥಿತನಾಗುವೆ. ಈ ಪ್ರಾಕ್ಟೀಸ್ ನನಗೆ ಸಹಜವಾಗಿದೆ. ಹೇಗೆ ಸ್ಥೂಲದಲ್ಲಿ ನಡೆಯುತ್ತಾ ನಡೆಯುತ್ತಾ ಎಲ್ಲಿ ಬೇಕೋ ಅಲ್ಲಿ ನನ್ನನ್ನು ನಿಲ್ಲಿಸುವೆನು. ಅದೇ ರೀತಿ ಅಚಲ ಅಡೋಲ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ನಾನು ಮಹಾವೀರ ಆತ್ಮ ಶ್ರೀಮತದಂತೆ ನಡೆಯುವಂತಹ ಶ್ರೇಷ್ಠ ಆತ್ಮನಾಗಿದ್ದೇನೆ. ಶ್ರೀಮತವನ್ನು ಬಿಟ್ಟು ಬೇರೆಲ್ಲವೂ ಸಹ ನನ್ನ ಜೀವನದಲ್ಲಿ ಸಮಾಪ್ತಿಯಾಗಿದೆ. ಬೇರೆ ಯಾವುದೇ ಮತವಿಲ್ಲ, ಪರಮತವಿಲ್ಲ, ಮನ್ಮತವಿಲ್ಲ,
ಇದ್ಯಾವುದೂ ನನ್ನ ಮೇಲೆ ಆಕ್ರಮಣ ಮಾಡುವುದಿಲ್ಲ. ನನ್ನಲ್ಲಿ ಶಾಸ್ತ್ರವಾದಿಗಳ ಮತ, ಗುರುವಿನ ಮತ, ಕಲಿಯುಗಿ ಸಂಬಂಧಿಗಳ ಮತ ಎಲ್ಲವೂ ಸಮಾಪ್ತಿಯಾಗಿದೆ. ಮನ್ಮತ ಅರ್ಥಾತ್ ಅಲ್ಪಜ್ಞ ಆತ್ಮನ ಸಂಸ್ಕಾರಗಳ ಅನುಸಾರ ಸಂಕಲ್ಪಗಳು ಏನೆಲ್ಲ ಉತ್ಪನ್ನವಾಗುತ್ತಿದೆ ಅವೆಲ್ಲವೂ ಸಮಾಪ್ತಿಗೊಂಡಿದೆ. ಶ್ರೀಮತದಂತೆ ನಡೆಯುವಂತಹ ಒಂದು ಸೆಕೆಂಡಿಗೂ ಸಹ ಮನ್ಮತ ಅಥವಾ ಪರಮತದಂತೆ ನಡೆಯದಂತಹ ಆತ್ಮ ನಾನಾಗಿದ್ದೇನೆ. ನನ್ನ ಸ್ಥಿತಿಯ ವೇಗವು ತೀಕ್ಷ್ಣವಾಗಿದೆ. ನನ್ನ ಬುದ್ಧಿಯು ರಿಫೈನ್ ಆಗುತ್ತಿದೆ. ಏನೆಲ್ಲ ವಿಕಾರದ ಸಂಕಲ್ಪಗಳ ಮಾತುಗಳ ಕರ್ಮಗಳ ಕಲಬೆರಕೆ ಇದೆಯೋ ಆತ್ಮನಲ್ಲಿ ಎಲ್ಲವೂ ದೂರವಾಗುತ್ತಿದೆ. ನಾನು ಶ್ರೇಷ್ಠ ಆತ್ಮ, ಪದ್ಮ ಪದ್ಮ ಭಾಗ್ಯಶಾಲಿ ಆತ್ಮ, ಹೆಜ್ಜೆ ಹೆಜ್ಜೆಯಲ್ಲಿಯೋ ಪದ್ಮಗಳಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಆತ್ಮಿಕ ಡ್ರಿಲ್ ಅನ್ನು ಮಾಡುವೆನು. ಈಗೀಗ ನಿರಾಕಾರಿ, ಈಗೀಗ ಆಕಾರಿ, ಈಗೀಗ ಕರ್ಮಯೋಗಿ, ಪರಿವರ್ತನೆ ಮಾಡುವುದರಲ್ಲಿ ಸಮಯವು ಹಿಡಿಸುವುದಿಲ್ಲ. ಈ ನನ್ನ ಗುಣಗಳನ್ನು ನನ್ನದಾಗಿಸಿಕೊಳ್ಳುತ್ತಿದ್ದೇನೆ. ಇದು ನನ್ನ ಅಸಲಿ ಸ್ವರೂಪವಾಗಿದೆ. ನನ್ನ ನಿಜವಾದ ಕರ್ತವ್ಯವನ್ನು ಮಾಡುತ್ತಿದ್ದೇನೆ. ಅದರ ಪ್ರಮಾಣ ಸಾಕಾರ ದೇಹರೂಪಿ ವಸ್ತ್ರದಿಂದ ಭಿನ್ನವಾಗಿರುವ ಚೈತನ್ಯ ಪರಿಷ್ಠೆ ನಾನು. ಮಾಯೆಯ ಆಕರ್ಷಣೆಗಳಿಂದ ಸೆಳೆತಗಳಿಂದ ಸಂಪೂರ್ಣ ಭಿನ್ನ. ದೇಹದ ಸೆಳೆತದಿಂದ ಅಲೆದಾಟದಿಂದಲೂ ಭಿನ್ನ. ಕರ್ಮೇಂದ್ರಿಯಗಳ ಕರ್ಮಭೋಗದಿಂದಲೂ ಭಿನ್ನ.
ಎಲ್ಲ ನೋವುಗಳಿಂದ ಭಿನ್ನ. ಈ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ಕರ್ಮ ಭೋಗವನ್ನು ಕರ್ಮ ಯೋಗದಲ್ಲಿ ಪರಿವರ್ತನೆಗೊಳಿಸುತ್ತಿದ್ದೇನೆ. ಸಾಕ್ಷಿಯಾಗಿ ಕರ್ಮೇಂದ್ರಿಯಗಳ ಭೋಗವನ್ನು ನೋಡುತ್ತಿದ್ದೇನೆ. ನಾನು ಅಷ್ಟರತ್ನದಲ್ಲಿ ಒಂದು ರತ್ನವಾಗಿದ್ದೇನೆ. ನಾನು ವಿಜಯಿಯಾಗಿ ತೋರಿಸುವೆನು, ಏಕೆಂದರೆ ನನ್ನಲ್ಲಿ ಅಷ್ಟ ಶಕ್ತಿಗಳು ಸದಾ ನೆಲೆಸುತ್ತಿವೆ. ಭಕ್ತರಿಗೆ ಅಲ್ಪ ಕಾಲದ ಶಕ್ತಿಗಳನ್ನು ತುಂಬುವಂತಹ ವರದಾನಗಳನ್ನು ಕೊಡುವಂತಹ ಇಷ್ಟ ದೇವತೆಯಾಗಿದ್ದೇನೆ. ಅಷ್ಟಶಕ್ತಿ ಸಂಪನ್ನ, ಶಕ್ತಿ ರೂಪ ಮಹಾವೀರನಾಗಿದ್ದೇನೆ. ಒಂದು ಕ್ಷಣದಲ್ಲಿ ಸಂಕಲ್ಪವನ್ನು ಕಂಟ್ರೋಲ್ ಮಾಡುವಂತಹ ಸರ್ವಶ್ರೇಷ್ಠ ಆತ್ಮ ನಾನು. ಸರ್ವ ಆತ್ಮಗಳಿಗೂ ತಂದೆಯ ಪರಿಚಯವನ್ನು ಕೊಡುವಂತಹ ಆತ್ಮ ನಾನು. ಆಗಲಿ ಹೋಗಿರುವಂತಹ, ಕಳೆದು ಹೋಗಿರುವಂತಹ ಆತ್ಮಗಳಿಗೆ ತಂದೆಯ ಜೊತೆ ಮಿಲನ ಮಾಡಿಸುವಂತಹ ಆತ್ಮ ನಾನು. ಬಾಯಾರಿರುವ ಆತ್ಮಗಳಿಗೆ ಸದಾ ಕಾಲಕ್ಕಾಗಿ ತೃಪ್ತ ಮಾಡುವಂತಹ ಆತ್ಮ ನಾನು. ಬಂಧನ ಮುಕ್ತ, ಯೋಗಯುಕ್ತ, ಯುಕ್ತಿಯುಕ್ತ, ಜೀವನ್ಮುಕ್ತ ಆತ್ಮ ನಾನು. ಬಾಬಾರವರ ಸಂಸ್ಕಾರ ನನ್ನ ಸಂಸ್ಕಾರವಾಗುತ್ತಿದೆ. ತಂದೆಯ ಗುಣ ನನ್ನ ಗುಣ, ತಂದೆಯ ಕರ್ತವ್ಯ ನನ್ನ ಕರ್ತವ್ಯವಾಗಿದೆ. ಅವರು ಅವ್ಯಕ್ತ ಸ್ವರೂಪ, ನಾನು ಸಹ ಅವ್ಯಕ್ತ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತನಾಗುತ್ತಿದ್ದೇನೆ. ತಂದೆಯ ಸಮಾನನಾಗುತ್ತಿದ್ದೇನೆ. ಇದರಿಂದ ಜಗತ್ತಿನಲ್ಲಿ ಜೈ ಜೈಕಾರವಾಗುತ್ತಿದೆ. ನಾನು ತಂದೆಯ ಸಮಾನನಾಗುತ್ತಾ ಆಗುತ್ತಾ ವಿನಾಶವೂ ಸಹ ಸಂಪೂರ್ಣ ಸಮೀಪ ಬರುತ್ತಿದೆ. ಈಗ ಅತಿ ಶಾಂತಿಗೆ ಹೋಗುವ ಸಮಯ. ನನ್ನದು ಸಂಪೂರ್ಣ ಕರ್ಮಾತೀತ ಸ್ಥಿತಿಯು ನಿರ್ಮಾಣಗೊಳ್ಳುತ್ತಿದೆ. ಈಗ ಮರಳಿ ನನ್ನ ಕರ್ಮ ಕ್ಷೇತ್ರವಾದ ಸಾಕಾರ ಸೃಷ್ಟಿಯಲ್ಲಿನ ಶರೀರಕ್ಕೆ ಮರಳುತ್ತಿದ್ದೇನೆ. ಭ್ರುಕುಟಿಯ ಸಿಂಹಾಸನದಲ್ಲಿ ಮತ್ತೆ ವಿರಾಜಿಸುತ್ತಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ.
Thank you.